ಫುಲ್ ಡಾರ್ಕ್ ಆಗಿದೆ ಇವಾಗ. ಆ್ಯಂಡ್ ಟೈಮ್ ಆಲ್ರೆಡಿ 5:45 ಆಗಿದೆ. ಜನರು ಆಲ್ರೆಡಿ ಬರ್ತಾ ಇದಾರೆ. ಎಲ್ಲಿ ಹೋದ್ರು ಯಾವ್ದಾದ್ರು ಒಂದು ನಾಯಿ ನಮ್ಮ ಹತ್ರ ಬಂದ್ಬಿಡುತ್ತೆ. ಅಂಡ್ ದಿಸ್ ಇಸ್ ಸೋ ಕ್ಯೂಟ್. ಓ ಮೈ ಗಾಡ್, ಹಿಮ ಬಿದ್ದಿದೆ ಗೈಸ್ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜ್. ನಮ್ಮ ಇವತ್ತಿನ ವ್ಲಾಗ್ ಮಾಂಡಿಚೇರಿಯಲ್ಲಿ ಶುರು ಆಗ್ತಾ ಇದೆ. ಆ್ಯಂಡ್ ನಾವು ಇವತ್ತು ಥರ್ಡ್ ಡೇ ಅಲ್ಲಿದ್ದೀವಿ. ಸೊ ನಾವು ಥರ್ಡ್ ಡೇ ಅಲ್ಲಿ ವಿ ಥಾಟ್ ಸನ್ ರೈಸ್ ನೋಡೋಣ ಅಂತ. ಸೊ ಇಲ್ಲೆಲ್ಲೂ ಸನ್ಸೆಟ್ ಎಕ್ಸ್ಪ್ಲೋರ್ ಮಾಡೋಕೆ ಆಗಿಲ್ಲ. ಸೊ ಅದರಿಂದ ಸನ್ ರೈಸ್ ಅದು ನೋಡೋಣ ಅಂತ ಅಂದ್ಬಿಟ್ಟು ನಾವು ಹೊರಟಿರೋದು ಆರವಿಲ್ ಬೀಚ್ಗೆ. ಸೊ ಆರವಿಲ್ ಬೀಚಲ್ಲಿ ಸನ್ ರೈಸ್ ನೋಡ್ಬಿಟ್ಟು ಬೇರೆ ಬೀಚಿಗೆ ಹೋಗೋಣ ಅಂತ. ಸೊ ನಾವು ಮಿಸ್ ಮಾಡಿರೋಂಥ ಎರಡೇ ಬೀಚು ಇವಾಗ ಪ್ಯಾರಡೈಸ್ ಬೀಚ್ ಆ್ಯಂಡ್ ಎಡನ್ ಬೀಚ್. ಸೊ ಅದನ್ನು ಇವತ್ತು ಕವರ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಿಂದ ನಾನು ನಾಲ್ಕು ಎಲ್ಲ ವ್ಲಾಗು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನಿಮ್ಮ ಯಾವ ವ್ಲಾಗು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನಿಮ್ಗೆ ಯಾವುದಾದ್ರು ಏನಾದರೂ ಸಜೆಷನ್ಸ್ ಇದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಆ ಸಜೆಷನ್ನ ತಗೊಳ್ತೀನಿ. ಥ್ಯಾಂಕ್ ಯು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಫುಲ್ ಡಾರ್ಕ್ ಆಗಿದೆ ಇವಾಗ. ಆ್ಯಂಡ್ ಟೈಮ್ ಆಲ್ರೆಡಿ 5:45 ಆಗಿದೆ. ಹೊರಡ್ತಾ ಇದ್ದೀವಿ ನಾವು. ಟೀ ಕುಡಿದ್ಬಿಟ್ಟು ಬೀಚ್ ಹತ್ರ ಹೋಗೋಕ್ಕೆ ಐ ತಿಂಕ್ ಸ್ವಲ್ಪ ಬೆಳಕಾಗಿರುತ್ತೆ. ಸೊ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಬೀಚ್ ಹತ್ರ ಗಾಡಿ ನಿಲ್ಸೋಣ ಅಂತ. ಬನ್ನಿ ಹೊರಡೋಣ. ಓ ಮೈ ಗಾಡ್, ಹಿಮ ಬಿದ್ದಿದೆ ಗೈಸ್ ನೋಡಿ. ಆದರೂ ಎಷ್ಟು ಸೆಕೆ ಇದೆ ಅಂದರೆ ನಾನಂತೂ ಬಿಸಿನೀರೇ ಯೂಸ್ ಮಾಡ್ತಾ ಇಲ್ಲ. ಆ ರೇಂಜ್ಗೆ ಸೆಕೆ ಇದ್ದಾಗೆ ಇದೆ. ಸೊ ಬನ್ನಿ ಬೀಚ್ ಹತ್ರ ಹೋಗೋಣ, ಹೇಗಿದೆ ಅಂತ ನೋಡೋಣ ಸನ್ರೈಸ್. ಸೊ ಗೈಸ್, ನಾವಿವಾಗ ಆರವಿಲ್ ಬೀಚಿಗೆ ಬಂದಿದ್ದೀವಿ. ಜನರು ಆಲ್ರೆಡಿ ಬರ್ತಾ ಇದ್ದಾರೆ, ಬಂದು ಸನ್ರೈಸ್ ನೋಡೋಕ್ಕೆ ಅಂತ ಕಾಯ್ತಾ ಇದ್ದಾರೆ. ಆ್ಯಂಡ್ ನಾವು ಎಲ್ಲಿ ಹೋದ್ರು ಯಾವುದಾದ್ರೂ ಒಂದು ನಾಯಿ ನಮ್ಮ ಹತ್ರ ಬಂದ್ಬಿಡುತ್ತೆ. ಆ್ಯಂಡ್ ದಿಸ್ ಇಸ್ ಸೋ ಕ್ಯೂಟ್. ಅದು ನಮ್ಮ ಜೊತೆ ಸನ್ರೈಸ್ ನೋಡುತ್ತೆ ಅನ್ಸುತ್ತೆ. ಸೋ ಕ್ಯೂಟ್. ಸೊ ಸನ್ರೈಸ್ ಟೈಮಿಂಗ್ 6:30 ತೋರಿಸ್ತಾ ಇದೆ. ಆ್ಯಂಡ್ ಇವಾಗ ಟೈಮ್ 6:00 ಆಗಿದೆ. ಸೊ ವಿ ಆರ್ ಜಸ್ಟ್ ವೇಟಿಂಗ್. ಅಲೆಗಳು ಇಲ್ಲಿವರೆಗೂ ಬಂದಿದೆ, ಲೈಕ್ ಇಲ್ಲಿವರೆಗೂ, ಲಿಟ್ರಲಿ ಇಲ್ಲಿವರೆಗೂ ಬಂದಿದೆ ನೈಟ್ ಟೈಮ್ಸಲ್ಲಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್ ನೋಡಿ. ಬಟ್ ಹಗ್ಲೊತ್ತು ಇಲ್ಲಿ ಇವಾಗ ಏನು ಬಂತು ಅಲೆ, ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ರಾತ್ರಿ 3 ಇರೋದ್ರಿಂದ ಇಲ್ಲಿವರೆಗೂ ಬರುತ್ತೆ ಅನಿಸುತ್ತೆ. ಸೊ ವೆಯ್ಟ್ ಮಾಡೋಣ, ಸನ್ರೈಸ್ ಬರಬೇಕಾದ್ರೆ ನಾನು ನಿಮಗೆ ಟೈಮ್ ಲ್ಯಾಪ್ಸ್ ಎಲ್ಲ ಹಾಕಿ ತೋರಿಸ್ತೀನಿ. ಸೊ ನಾನು ಇಲ್ಲೇ ಟೈಮ್ ಲ್ಯಾಪ್ಸಿಗೆ ಹಾಕಿಬಿಟ್ಟೆ, ಯಾಕಂದರೆ ಇನ್ನೂ ಅರ್ಧ ಗಂಟೆ ಫೋನ್ ಹಿಡ್ಕೊಂಡು ಇರಬೇಕಲ್ಲ ಅಂತಂದ್ಬಿಟ್ಟು. ಆ್ಯಂಡ್ ನೀವು ನೋಡ್ಬೋದು ಸ್ವಲ್ಪ 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 ಸ್ವಲ್ಪನೇ ಎಷ್ಟು ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಆ್ಯಂಡ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸನ್ರೈಸ್ ಈ ರೇಂಜಲ್ಲಿ ನೋಡಿರೋದು. ಇಟ್ ವಾಸ್ ಎನ್ ಅಮೇಝಿಂಗ್ ಫೀಲಿಂಗ್ ನನಗಂತೂ. ಇದು ಫೀಲ್ ಮಾಡೋಕ್ಕೆ ಒಂಥರ ಅದ್ಭುತ. ಆ್ಯಕ್ಚುಲಿ ಇಷ್ಟು ಲೈವಲ್ಲಿ ಫೀಲ್ ಮಾಡಬೇಕಿದ್ನ. ಇಟ್ ಇಸ್ ಸೋ ಅಮೇಝಿಂಗ್. ಇದು ಚೇಂಜ್ ಆಫ್ ಕಲರು, ಎಷ್ಟು ಚೆನ್ನಾಗಿ ಕಲರ್ಸ್ ಚೇಂಜ್ ಆಗ್ತಾ ಇದೆ ಅಲ್ಲ. ನನಗೆ ವೀಡಿಯೋಲಿ ನೋಡಬೇಕಾದ್ರೆ ಇವಾಗ ಅನ್ನಿಸ್ತಾ ಇದೆ ವಾವ್ ಅಂತ. ಬಟ್ ಲೈವಲ್ಲೂ ಹಂಗೆ ಇತ್ತು, ಬಟ್ ಇಷ್ಟು ನಾ ಫೀಲ್ ಮಾಡಿಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಮತ್ತೊಂದು ನಾಯಿ ಬಂದು ಮುಂದೆ ಕೂತ್ಕೊತು. ನಾನು ಕೂತಿರೋದು ಮುಂದೆನೆ, ನನ್ನ ಕಾಲ ತಲೆ ಬಂದು ಕೂತ್ಕೊಂಡು ಆಟಾಡ್ಕೊಂಡು ಇಲ್ಲೇ ಇತ್ತು. ಆ್ಯಂಡ್ ಅಲ್ಲಿರೋ ಪಬ್ಲಿಕ್ ಅಂತೂ ನಮ್ಮನ್ನೇ ನೋಡ್ತಿದ್ದಾರೆ. ಅಲ್ಲಿ ಬಂದಿರೋ ವಿಸಿಟರ್ಸ್ ಕೂಡ ಅಷ್ಟೇ ನಮ್ಮನ್ನೇ ನೋಡ್ತಿದ್ದಾರೆ. ಏನಪ್ಪ ಇಷ್ಟನ್ನು ಸ್ಟ್ರೀಟ್ ಡಾಗ್ಸ್ ಜೊತೆ ಕೂತಿದಾರಲ್ಲ ಅಂತ. ಸೊ ಗೈಸ್, ಟೈಮ್ ಇವಾಗ 6:20 ಆಗಿದೆ. ಆಲ್ಮೋಸ್ಟ್ 6:30 ಆಗ್ತಾ ಬಂತು, ಸನ್ರೈಸ್ ಆಗೋ ಟೈಮ್ ಆಯಿತು. ಆ್ಯಂಡ್ ನೀವು ನೋಡ್ದಂಗೆ ಇಲ್ಲಿ ಇನ್ನೊಂದು ನಾಯಿ ಮರಿ ಕೂಡ ಬಂದು ಕೂತ್ಕೊಂಡಿದೆ. ಸಚ್ ಅ ಬ್ಯೂಟಿಫುಲ್ ವ್ಯೂ ಅಲ್ಲ. ಇಲ್ಲೊಂದು ಕೂತ್ಕೊಂಡಿದೆ ನನ್ನ ಹಸ್ಬೆಂಡ್ ಜೊತೆ. ನಾನಿಲ್ಲ ಆದಷ್ಟು ವೀಡಿಯೋನ ನ್ಯಾಚುರಲ್ಲಾಗಿ ಇಟ್ಬಿಟ್ಟಿದ್ದೀನಿ. ಯಾವುದು ಜಾಸ್ತಿ ವಾಯ್ಸ್ ಏನು ಕೊಡಕ್ಕೆ ಹೋಗಿಲ್ಲ ಅಥವಾ ಎಡಿಟಿಂಗ್ ಏನು ಮಾಡಕ್ಕೆ ಹೋಗಿಲ್ಲ. ಇಟ್ ಇಸ್ ಸೋ ನೈಸ್ ಟು ಸೀ. ಆ ಫೀಲ್ ಮಾಡೋದಕ್ಕೆ ನನಗೆ ಚೆನ್ನಾಗಿ ಅನಿಸ್ತು. ಸೊ ದಟ್ಸ್ ವೈ ಐ ಹ್ಯಾವ್ ಕೆಪ್ಟ್ ಇಟ್ ಆಸ್ ಇಟ್ ಇಸ್.
ನಾವು ಲಿಟ್ರಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಾಗುತ್ತಪ್ಪ ಸನ್ರೈಸು, ಎಷ್ಟೊತ್ತಾಗುತ್ತಪ್ಪ ಸನ್ರೈಸು ಅಂತ, ಯಾಕಂದ್ರೆ ಜನರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು ಅಂತ. ಆ್ಯಂಡ್ ಇಲ್ಲಿ ಪುಟ್ ಪುಟ್ಟ ಕ್ರ್ಯಾಬ್ಸು, ಲೈಕ್ ಇಷ್ಟು ಚಿಕ್ಕ ಚಿಕ್ಕದಾಗಿತ್ತು ಅಂದರೆ ಅಷ್ಟು ಚಿಕ್ಕ ಚಿಕ್ಕ ಕ್ರ್ಯಾಬ್ಸ್ ಎಲ್ಲ ಮಣ್ಣು ಒಳಗಿಂದ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಿದೆ ಹೋಗ್ತಿದೆ, ಬರ್ತಿದೆ ಹೋಗ್ತಿದೆ. ಸೊ ನೈಸ್. ಸೊ ವೆಯ್ಟ್ ಮಾಡಿ ಮಾಡಿ ನಾನು ಆ್ಯಕ್ಚುಲಿ ಇನ್ ಬಿಟ್ವೀನ್ ಕ್ಯಾಮ್ರಾ ಒಂದು 2 ಸೆಕೆಂಡ್ಸ್ಗೆ ಆಫ್ ಮಾಡಿದೆ. ಆಫ್ ಮಾಡಿದ ಗ್ಯಾಪಲ್ಲಿ ಸನ್ರೈಸ್ ಆಗೋಗ್ಬಿಟ್ಟಿದೆ. ಸ್ಟಿಲ್ ಆ್ಯಕ್ಚುಲಿ ಅದು ಅವಾಗ ತಾನು ಸನ್ರೈಸ್ ಆಗ್ತಾ ಇದೆ. ಸೊ ನನಗೆ ಕ್ಯಾಮ್ರಾ ನೋಡೋಕ್ಕೆ ಆಲ್ರೆಡಿ ಮೇಲೆ ಬಂದ್ಬಿಟ್ಟಿರೋ ಥರ ಇದೆ, ಬಟ್ ಅವಾಗ ಅಷ್ಟೇ ಸನ್ರೈಸ್ ಆಗ್ತಾ ಇದೆ. ಸೊ ಬ್ಯೂಟಿಫುಲಿ ಕ್ಯಾಪ್ಚರ್. ನಿಮಗೆ ಇದು ಡೀಟೇಲ್ ಕ್ಯಾಪ್ಷನ್ ಬೇಕಂದರೆ ನನ್ನ ಹಸ್ಬೆಂಡ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅವ್ರ ಚಾನಲಲ್ಲಿ ಹೋಗಿ ನೋಡಿ, ಅವ್ರು ಕೂಡ ಸನ್ರೈಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅಮೇಝಿಂಗ್. ಆ್ಯಕ್ಚುಲಿ ಅವ್ರ ಕ್ಯಾಮ್ರಾಲಿ ಅದು ವೈಡ್ ಆ್ಯಂಗಲಲ್ಲಿದೆ. ಸೊ ಆರ್ ಬಿ ಮೋರ್ 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 ಬ್ಯೂಟಿಫುಲ್. ಸೊ ಖಂಡಿತ ಹೋಗಿ ಚೆಕ್ ಮಾಡಿ ಅಂತ. ನಾವು ಸನ್ರೈಸ್ ಆಗ್ತಾ ಆಗ್ತಾ ನೋಡ್ತಾ ನೋಡ್ತಾ ಎಷ್ಟು ಕ್ಲೌಡ್ ಜಾಸ್ತಿ ಆಯಿತು ಅಂದರೆ ದೇವರೇ ಹೇಳೋಕ್ಕಾಗಲ್ಲ. ಕಬಡ್ಡೆ ಕ್ಲೌಡ್ ಜಾಸ್ತಿ ಆಯಿತು, ಬ್ಲಡ್ ಪೆಟ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದು ಜನರು, ಆ್ಯಂಡ್ ಫಿಶಿಂಗ್ ಹೋದವರೆಲ್ಲ ರಿಟರ್ನ್ ಬರ್ತಾ ಇದ್ರು. ಕಟ್ಲಿಲಿ ಫಿಶಿಂಗ್ ಅರ್ಲಿ ಮಾರ್ನಿಂಗೇ ಬೇಗ ಶುರು ಆಗೋಗ್ಬಿಡುತ್ತೆ. ಸೊ ನಾನಿಲ್ಲಿ ಶಾರ್ಟ್ಸ್ಗೆ ಅಂತಂದ್ಬಿಟ್ಟು ಕೂಡ ವೀಡಿಯೋಸ್ ತೊಗೊಂಡಿದ್ದೆ. ಸೊ ಅದನ್ನು ಅಟ್ಯಾಚ್ ಮಾಡಿದ್ದೀನಿ, ಬಿಕಾಸ್ ಐ ಜಸ್ಟ್ ಕಾನ್ ಗೆಟ್ ರಿಡ್ ಆಫ್ ಇಟ್. ಇಟ್ ಇಸ್ ಸೋ ಬ್ಯೂಟಿಫುಲ್ ಅಂತಂದ್ಬಿಟ್ಟು. ಸೊ ಇಟ್ಸ್ ವೆರಿ ನೈಸ್. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಡೆಸ್ಟಿನಿಯಲ್ಲಿ. ಸೊ ಎಲ್ಲಿ ಅಂತಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ನೀವು ಇಲ್ಲಿವರೆಗೂ ಬಂದು ನನ್ನ ವೀಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮಗೆ ಯಾವುದೇ ಏನೇ ಸಜೆಷನ್ಸ್ ಇದ್ದರೂ ಖಂಡಿತ ನನಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.